ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದೀವಪ್ಪ. ಇದಕ್ಕಿಂತ ಬೇರೆ ದಾರಿ ಇಲ್ಲ. ಅವನಿ, ಸ್ವಲ್ಪ ಹೊತ್ತು ಅಂತಿದ್ದಾರಲ್ವಾ, ನಾಟಕ ಮಾಡೋಣ ಅವನಿ, ಸರಿನಾ? ಸರಿ ರೀ, ನಿಮ್ಮ ಮಾತಿಗೆ ನಾನು ಇಲ್ಲ ಅಂತ ಹೇಗೆ ಹೇಳಿ? ಮೊದಲೇ ಹೇಳ್ತಿದ್ದೀನಿ, ಅವರಿಗೆ ನಂಬಿಕೆ ಬರೋದಕ್ಕೋಸ್ಕರ ಅವನಿ ಜೊತೆ ಸ್ವಲ್ಪ ಕ್ಲೋಸ್ ಆಗಿ ಮೂವ್ ಆಗ್ಬೇಕಾಗತ್ತೆ, ನೀವೇನು ಫೀಲ್ ಆಗಬಾರ್ದು. ಸರಿ ಸರಿ. ಶ್ರೀಕರ್, ಅವ್ರು ಕರೀತಿದ್ದಾರೆ, ಬನ್ನಿ ಬನ್ನಿ. ಕೆಳಗಡೆ ಹೋದ್ರೆ ಸಿಕ್ಕಾಕೋತೀನಿ. ನಾಟಕದ ಭಾಗ ಆದ್ರೂ ಕೂಡ ಅವನಿನ ಶ್ರೀಕರ್ ಪಕ್ಕದಲ್ಲಿ ಹೆಂಡತಿಯಾಗಿ ನೋಡಕ್ಕಾಗಲ್ಲ. ಯಾಕೆ ಸಿಕ್ಕಾಕೊಂಡೆ ದೇವ್ರೇ? ಏನ್ರಿಯ ನೀವು, ನನ್ನ ಹತ್ರ ಕಣ್ಣು ಮುಚ್ಚಾಲಾಡ್ತಿದ್ದೀರಾ ಏನು? ಸಾರಿ ಸರ್. ಈಗಲಾದ್ರೂ ಇಂಟ್ರೊಡ್ಯೂಸ್ ಮಾಡ್ತೀಯೋ ಇಲ್ವೋ? ಶೋರ್ ಸರ್. ನನ್ನ ಪ್ರೀತಿಸಿದ ವ್ಯಕ್ತಿ, ನಾನು ಇಷ್ಟಪಟ್ಟಿರೋ ವ್ಯಕ್ತಿ ಸರ್. ನಾನು ಮದುವೆ ಮಾಡಿಕೊಂಡಿರೋ ಹುಡುಗಿ ಸರ್. ಮದ್ವೆ ಮಾಡ್ಕೊಳ್ಳೋ ಹುಡುಗಿ ಅಲ್ವಾ, ಮಾಡ್ಕೊಂಡಿದ್ದೀನಿ ಅಂತಿದೆಯಲ್ಲ, ಯಾಕೆ? ಎಂಗೇಜ್ಮೆಂಟ್ ಆಗೋಗಿದೆ ಅಲ್ವಾ ಸರ್, ಅದಕ್ಕೆ ಹಾಗಂದೆ. ಓ, ತಪ್ಪೇನು ಇಲ್ವಲ್ಲ ಅತ್ತೆ? ಇಲ್ಲಪ್ಪ, ಅವಕಾಶ ಸಿಕ್ತು ಅಲ್ವಾ ಅಂತ ಮನಸ್ಸಲ್ಲಿ ಇರೋದನ್ನೆಲ್ಲ ಹೊರಗಡೆ ಹಾಕ್ತಿದ್ದಾನೆ. ನನ್ನ ಹಿಂದೆ 7 ಹೆಜ್ಜೆ, ನನ್ನ ಜೊತೆ 100 ಕಾಲ ಪ್ರಯಾಣ ಮಾಡೋ ನನ್ನ ಹೆಂಡತಿ ಆಗೋಳು ಸರ್, ನನ್ನ ಪ್ರಾಣ ಸರ್. ತುಂಬಾ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿದೆ ಶ್ರೀಕರ್. ನಿನ್ ಹಾಗೆ ಯಾವ ಹುಡುಗ ಕೂಡ ಮನಸ್ಸಲ್ಲಿರೋ ಪ್ರೀತಿನೆಲ್ಲ ಹೇಳ್ಕೊಳ್ತಾ ಹೀಗ್ ಪರಿಚಯ ಮಾಡೋಕ್ ಆಗಲ್ಲ. ವೆರಿ ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ನೀನು ನನ್ ಮಗಳಿದ ಹಾಗೆ, ನೀನು ಶ್ರೀಕರ್ಗೆ ಹೆಂಡತಿ ಆಗ್ತಿರೋದು ನಿನ್ನ ಅದೃಷ್ಟ ಕೂಡ. ಹೌದು ಸರ್, ಅದನ್ನ ನಾನು ನನ್ನ ಮೊದಲನೇ ಪರಿಚಯದಲ್ಲೇ ಅನ್ಕೊಂಡೆ. ನನ್ನ ಜನ್ಮಕ್ಕೆ ಶ್ರೀಕರ್ ಅವರೇ ದೇವ್ರು ಸರ್. ಅಂದದ ಗುಣ, ವಿನಯ, ವಿಧೇಯತೆ ಎಲ್ಲವನ್ನೂ ಹೊಂದಿರೋ ಈ ಹುಡುಗಿ ತುಂಬಾ ಅದೃಷ್ಟವಂತೆ. ನಿನ್ ಜನ್ಮ ಕೂಡ ಧನ್ಯ ಆಯ್ತು ಅನ್ಕೋ. ಹೌದು ಸರ್, ನನ್ನ ಮಗನಿಗೂ ಕೂಡ ಇಂಥ ಹುಡುಗಿ ಸಿಗ್ಬೇಕು ಅಂತ ಕೇಳ್ಕೊಂಡಿದ್ದೆ. ಬಟ್ ಕೈಗ್ ಬಂದಿದ್ದ ನನ್ನ ಮಗನ ಬಂಗಾರದ ಭವಿಷ್ಯನ ಒಂದ್ ಹುಡುಗಿ ನಾಶ ಮಾಡ್ಬಿಟ್ಲು. ಯಾರ್ ಸರ್ ಆ ಹುಡುಗಿ? ಆ ಹುಡುಗಿ ಹೆಸರು ಮರ್ತೋಗಿದ್ದೀನಿ, ಆದ್ರೆ ಇದ್ದಾಳೆ ಒಬ್ಳು ಕಳ್ಳಿ. ಸೌಂದರ್ಯನ ಅಡ್ಡ ಇಟ್ಕೊಂಡು ನನ್ನ ಮಗನ ಕೈನಲ್ಲಿ ಖರ್ಚು ಮಾಡಿಸಿ ಪೂರ್ತಿಯಾಗಿ ಮುಳುಗಿಸ್ಬಿಟ್ಟು. ಯಾವುದೇ ಪರಿಸ್ಥಿತಿಲೂ ಅವಳು ಮದುವೆ ನಡೆಯೋಕ್ ಬಿಡೋಲ್ಲ. ನಮ್ಮ ಮಗಳನ್ನ ಪರಿಚಯ ಮಾಡಿದ್ವಿ ಅಲ್ವಾ, ಇನ್ ಲಂಚ್ ಮಾಡ್ಬೋದು, ಬನ್ನಿ ಸರ್. ಅಮ್ಮ, ನೀವ್ ಒಳಗಡೆ ಹೋಗ್ ರೆಸ್ಟ್ ತಗೋ. ಅದೇನಮ್ಮ ಹಾಗಂತಿದೀಯ, ಎಲ್ಲರೂ ಸೇರಿನೇ ಲಂಚ್ ಮಾಡೋಣ. ಬಾಮ್ಮ ಬಾಮ್ಮ, ಬನ್ನಿ ಸರ್, ಬನ್ನಿ ಸರ್, ನಡೀರಿ, ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ನನಗಂತ ಫಾರ್ಮಾಲಿಟೀಸ್ ಇಷ್ಟ ಆಗಲ್ಲ, ಕೂತ್ಕೊಳ್ಳಿ ಅಮ್ಮ, ಕೂತ್ಕೊಳ್ಳಿ.
ಊಟ ಮಾಡಿ ಅಮ್ಮ. ಎಂಥ ಒಳ್ಳೆ ಮಗಳಿಗೆ ಜನ್ಮ ಕೊಟ್ಟಿದೀಯಾ ತಾಯಿ. ಇಂಥ ಮಕ್ಕಳಿಂದ ನಿಮಗೊಳ್ಳೆ ಹೆಸರು ಬರುತ್ತೆ. ದರಿದ್ರದವಳು ಕಣ್ಣು ಬಿಟ್ಕೊಂಡು ಹೇಗ್ ನೋಡ್ತಿದ್ದಾಳೆ ನೋಡು, ಸಿಕ್ಕಾಕೊಂಡಿದ್ದೀನಿ ಅಂತ ನನ್ನ ಜೊತೆ ಆಡ್ಕೋತಿದ್ದಾಳೆ. ಅಡುಗೆ ತುಂಬಾ ಚೆನ್ನಾಗಿದೆಯಮ್ಮ. ನೀನೇ ಮಾಡಿದ್ದ? ನನ್ನ ಫಿಯಾನ್ಸಿನೇ ಮಾಡಿದ್ದೆ ಸರ್. ತುಂಬಾ ಚೆನ್ನಾಗಿದೆಯಮ್ಮ. ನಿಮ್ಮ ಅಳಿಯ ನಿಮ್ಮ ಮಗಳನ್ನ ಕಣ್ಣಲ್ಲಿಟ್ಕೊಂಡು ನೋಡ್ತಾನಮ್ಮ. ನೀವೇನು ಚಿಂತೆ ಮಾಡಬೇಕಾಗಿಲ್ಲ. ಹೌದು ಸರ್. ಅವಾಗಿಂದ ತುಂಬಾ ಡಲ್ ಆಗಿದ್ರಲ್ಲ, ವಾಟ್ ಹ್ಯಾಪನ್ಸ್? ನಥಿಂಗ್ ಸರ್. ನೀವು ಊಟ ಮಾಡಿ. ತುಂಬಾ ತೃಪ್ತಿಕರವಾಗಿ ಊಟ ಬಡಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿದ್ದಕ್ಕೆ ನಾವೇ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಬೈ ದ ವೇ, ನಾನು ನಿಮ್ಮ ಮದುವೆಗೆ ಬರದೇ ಇರ್ಬೋದು, ಅದಕ್ಕೆ ನನ್ನ ಪರವಾಗಿ ಒಂದು ಬಹುಮಾನ ತಂದಿದ್ದೀನಿ. ಶೇಖರ್, ನಿನ್ನ ನಿಶ್ಚಿತಾರ್ಥ ಕೂಡ ನಾನು ಬರ್ದೇ ಇರೋದಕ್ಕಾಗಿ ನನ್ನ ಎದುರುಗಡೆನೆ ಅವಳಿಗೆ ಈ ರಿಂಗ್ ಹಾಕು. ಆಲ್ರೆಡಿ ನಮ್ಮ ಮಗಳಿಗೆ ನಿಶ್ಚಿತಾರ್ಥದ ಉಂಗುರನ ಹಾಕಿದ್ದಾನೆ, ಮತ್ತೆ ಇದೆಲ್ಲ ಯಾಕೆ ಸರ್? ಹೌದು ಸರ್, ಈಗ ಅಗತ್ಯ ಇಲ್ಲ ಬಿಡಿ, ಮಾಮೂಲಿಯಾಗಿ ಕೊಟ್ಬಿಡಿ, ಮದುವೆ ಸಮಯದಲ್ಲಿ ಹಾಕೊಳ್ತಾಳೆ. ಹಾಗೆಲ್ಲ ಆಗಲ್ಲ, ಈಗ ನನ್ನ ಕಣ್ಮುಂದೆ ಹಾಕ್ಬೇಕು. ಶೇಖರ್ ಹಾಕಪ್ಪ. ಶೇಖರ್ ಅವ್ರೇನೋ ಅಂದ್ರು ಅಂತ ನೀನು ಕೂಡ? ಅರೆ, ಇದ್ರಲ್ಲಿ ತಪ್ಪೇನಿದೆಯಮ್ಮ? ನಿಮ್ ಮಗಳಿಗೆ ಅಲ್ವಾ ಹಾಕ್ತಿರೋದು, ಬೇರೆ ಹುಡುಗಿಗೇನು ಅಲ್ಲ ಅಲ್ವಾ? ಮತ್ತೊಂದ್ಸಲ ರಿಂಗ್ ಹಾಕಿದ್ರೆ ನಮ್ ಬಂಧ ಮತ್ತಷ್ಟು ಗಟ್ಟಿ ಆಗತ್ತೆ ಅತ್ತೆ. ಿದ್ದೇನು ಇಲ್ಲಿ ನಡೀತಿರೋದೇನು? ಎಲ್ಲ ರಿವರ್ಸ್ ಆಗೋಯ್ತು. ನಿಮ್ಮಂತ ದೊಡ್ಡವರ ಆಶೀರ್ವಾದ ನಮಗ್ ಬೇಕು, ನಮಗ್ ಆಶೀರ್ವಾದ ಮಾಡಿ ಸರ್. ಇಬ್ರು ಸುಖ ಸಂತೋಷದಿಂದ ನೂರ್ ಕಾಲ ಬದುಕಿ ಎದ್ದೇಳಿ.
ತುಂಬಾ ಅಂದವಾದ ಜೋಡಿ. ಒಬ್ಬರಿಗೋಸ್ಕರ ಒಬ್ಬರು ಹುಟ್ಟಿರೋ ಹಾಗಿದ್ದಾರೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇನ್ನು ಹೊರಡ್ತೀನಿ. ಥ್ಯಾಂಕ್ಸ್ ಫಾರ್ ಯುವರ್ ಹಾಸ್ಪಿಟಾಲಿಟಿ. ಬರ್ತೀನಮ್ಮ. ಒಳ್ಳೇದು ಸರ್, ಒಳ್ಳೇದು ಸರ್. ಸರ್ ನಾ ಕಾರ್ ವರ್ಗೂ ಡ್ರಾಪ್ ಮಾಡಿ ಬರ್ತೀನಿ. ನಡೀರಿ ಸರ್. ನೀವು ಮಾಡು ಅಂದ ನಾಟಕನ ಮಾಡಿ ಮುಗಿಸ್ದೆ, ಈಗ ನಾನು ಹೊರಡ್ಲ? ಏನ್ ಹಾಗೆ ನೋಡ್ತಿದ್ದೀರಾ? ನಾಟಕ ಮಾಡು ಅಂದ್ರೆ ತುಂಬಾ ಓವರ್ ಮಾಡಿದೆ. ನಿಜವಾಗ್ಲೂ ಗಂಡ ಹೆಂಡತಿ ಆಗಿರೋ ಹಾಗೆ. ಅಷ್ಟು ಮಾತ್ರ ರಿಯಾಲಿಟಿ ಇಲ್ಲದೆ ಹೋದ್ರೆ ಅವ್ರು ಹೇಗ್ ನಂಬ್ತಾರೆ ಹೇಳಿ? ನನಗ್ ಸಂಬಂಧಿಸಿರೋ ಪ್ರತಿ ವಿಷಯದಲ್ಲೂ ಸಡನ್ ಆಗಿ ಎಂಟ್ರಿ ಕೊಟ್ಟು ಎಲ್ಲ ನಾಶ ಮಾಡ್ತಿದ್ಯಾ? ಯಾಕೆ ಬಂದೆ ನೀನು? ಬೇಕು ಅಂತಾನೆ ಮನ್ಸಲ್ಲಿ ಏನೋ ಇಟ್ಕೊಂಡು ಬಂದಿದ್ಯಾ? ಹಾ, ನಿನ್ ಕಣ್ಣೆದುರಲ್ಲೇ ಶ್ರೀಕರ್ ಅವ್ರ ಕೈಯಿಂದ ರಿಂಗ್ ಹಾಕಿಸ್ಕೊಂಡೆ. ಹೇಗಿದೆ ನಿಹಾರಿಕಾ? ಅಷ್ಟಕ್ಕೂ ನೀನು ಈ ಸಮಯದಲ್ಲಿ ನಮ್ ಪರ್ಮಿಷನ್ ಇಲ್ಲದೆ ನಮ್ಮನೆಗೆ ಯಾಕೆ ಬಂದೆ ಹೇಳು? ಏಯ್, ನನ್ನ ಮಗಳು ಕೇಳಿದಕ್ಕೆ ಉತ್ತರ ಕೊಡ್ದೇನೆ. ಇದೇನೋ ನಿನ್ನ ಮನೆ ಆಗಿರೋ ಹಾಗೆ ಅಷ್ಟು ಗಾಂಭೀರ್ಯವಾಗಿ ಕೂತ್ಕೊಂಡಿದ್ಯಲ್ಲ, ಎದ್ದೇಳು. ಶ್ರೀಕರ್ ಅವ್ರ ಬಾಸ್ ಹತ್ರ ನೀನ್ ರೋಡಲ್ಲಿ ಮಾತಾಡ್ತಿರೋದನ್ನ ನಾನ್ ನೋಡ್ದೆ ನಿಹಾರಿಕಾ. ನಾನು ಸಂದೀಪ್ ಫಾದರ್. ಇವಾಗ ಕರೆಕ್ಟ್ ಆಗಿ ನೆನ್ಪಾದ್ರಿ. ಅಷ್ಟಕ್ಕೂ ನಿಮ್ಮ ಮಗ ಬದುಕೇ ಇದಾನ? ಜೀವಂತ ಶೌದ ಆಗಿದ್ದಾನೆ. ಅವನ್ ಲೈಫ್ ನ ನಾಶ ಮಾಡಿಬಿಟ್ಟೆ. ನನ್ನ ಮಗನಿಗೆ ಮೋಸ ಮಾಡಿ ಮದುವೆ ಮಾಡ್ಕೊಳ್ಳಲ್ಲ ಅಂದೆ ಅಲ್ವಾ? ನೀನು ಕೂಡ ಜೀವನ ಪರ್ಯಂತ ಮದುವೆ ಆಗ್ದೇನೆ ಹೀಗೆ ತಿರುಗ್ತಾನೆ ಇರ್ತೀಯ. ಮನ್ಸಿಗೆ ಇಷ್ಟ ಆದವನನ್ನ ಪ್ರೀತಿಸ್ತಿದ್ದೀನಿ, ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದೀನಿ, ಸದ್ಯದಲ್ಲೇ ಮದ್ವೆ ಕೂಡ ಮಾಡ್ಕೋತಿದ್ದೀನಿ. ನೀನ್ ಮದ್ವೆ ಮಾಡ್ಕೊಳ್ಳೋನು ಯಾರು ಅಂತ ಗೊತ್ತಾದ್ರೆ ನಿನ್ ಬಗ್ಗೆ ಎಲ್ಲ ಹೇಳ್ಬಿಟ್ಟು. ನಿನ್ನಿಂದ ಜೀವನನೇ ಕಳ್ಕೊಂಡಿರೋ ಆ ಹುಡುಗನ್ ತಂದೆನೆ ಶ್ರೀಕರ್ ಅವ್ರ ಬಾಸ್ ಆಗಿರ್ತಾರೆ ಅಂತ ನೀನು ಸ್ವಲ್ಪನೂ ಅನ್ಕೊಂಡಿರ್ಲಿಲ್ಲ. ಅದಕ್ಕೇನೆ ನಿಂಗೆ ಜ್ವರ ಬಂದ್ಬಿಡ್ತು, ಹಾಗಾಗಿ ನೀನು ಕೆಳಗಡೆ ಬರ್ತೇನೆ, ನಿನ್ ಮನೆಯಲ್ಲಿ ನೀನು ಕಳ್ಳಿ ಹಾಗೆ ಇದ್ಬಿಟ್ಟೆ. ನಾನ್ ಯಾಕೆ ಬಂದೆ ಅನ್ನೋದು ನಿಮ್ಮ ಅನುಮಾನ ಅಷ್ಟೇ ಅಲ್ವಾ? ನಿಮ್ ಡೌಟ್ ಕ್ಲಿಯರ್ ಮಾಡ್ತೀನಿ. ಶ್ರೀಕರ್ ಅವರ ಆಫೀಸಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದ್ಸಲ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಸ್ವಲ್ಪ ದೂರದಿಂದ ನಾನು ಶ್ರೀಕರ್ ಅವರ ಬಾಸ್ನ ನೋಡಿದ್ದೆ. ನನ್ನ ಅವ್ರು ನೋಡಿರ್ಲಿಲ್ಲ. ಇವತ್ತು ಅವ್ರು ನಿಮ್ಮನೆಗೆ ಬರ್ತಿದ್ದಾರೆ ಅಂತ ಗೊತ್ತಿದ್ದೆ ಬಂದೆ ನಾನು. ಹಾ, ಅವ್ರು ನಿಮ್ಮನೆಗೆ ಬಂದು ನಿನ್ ನೋಡಿ ನಿನ್ ಗುಟ್ಟೆಲ್ಲ ಶ್ರೀಕರ್ ಅವ್ರಿಗೆ ಹೇಳ್ಬಿಡ್ತಾರೆ ಅನ್ನೋ ಆಸೆಯಿಂದ ಬಂದೆ. ಇಂಥವಳನ್ನ ನೀನ್ ಮದ್ವೆ ಮಾಡ್ಕೊಂಡ್ರೆ ನಿನ್ ಜೀವನ ಸರ್ವನಾಶ ಆಗೋಗತ್ತೆ ಶ್ರೀಕರ್ ಅಂತ ಅವ್ರು ಹೇಳ್ತಾರೆ ಅಂತ ತುಂಬಾ ಸಂತೋಷದಿಂದ ಇಲ್ಲಿಗೆ ಬಂದೆ.
ಅದೆಲ್ಲ ಕೇಳಿಸ್ಕೊಂಡ್ಮೇಲೆ ಶ್ರೀಕರ್ ಅವರು ನಿನ್ ಕೆನ್ನೆಗ್ ಬಾರ್ಸಿ ನಿನ್ ಮನೆಯಿಂದ ನಿನ್ನ ಹೊರಗಡೆ ಹಾಕಿದ್ರೆ ಅದನ್ನ ಕಣ್ಣಾರೇ ನೋಡ್ಬೇಕು ಅಂತ ಬಂದೆ. ನಡ್ದದೆಲ್ಲಾನು ವೇದವತಿ ಆಂಟಿಯವ್ರ ಹತ್ರ ಹೇಳಿ ನಿಮ್ ಮದ್ವೆನ ಕ್ಯಾನ್ಸಲ್ ಮಾಡ್ತಾರೆ ಅಂತ ಆಸೆ ಇಟ್ಕೊಂಡ್ ಬಂದಿದ್ದೆ. ನಿನ್ನ ಅಸಲಿ ರೂಪ ಬಯಲಾಗತ್ತೆ ಅಂತ ನಾನ್ ಅನ್ಕೊಂಡ್ರೆ ನಿಮ್ಮಮ್ಮ ನನ್ನ ಆಸೆ ಮೇಲ್ ನೀರ್ ಚೆಲ್ಲಿ ನನ್ ಕೈಯಲ್ಲೇ ರಿವರ್ಸ್ ಡ್ರಾಮಾ ಆಡಿಸ್ಬಿಟ್ರು. ನಾನ್ ಎಕ್ಸ್ಪೆಕ್ಟ್ ಮಾಡಿದ್ದು ನಡಿಲಿಲ್ಲ ಅನ್ನೋ ಚಿಕ್ಕ ಡಿಸಪಾಯಿಂಟ್ಮೆಂಟ್ ಇದ್ರು ಲೈಫ್ ಲಾಂಗ್ ಮೆಮೊರೇಬಲ್ ಆಗಿ ಉಳ್ಕೊಳ್ಳೋ ಘಟನೆ ನಡೆದಿದ್ದಕ್ಕೆ ನನಗಂತೂ ತುಂಬಾ ಸಂತೋಷ ಆಯ್ತು. ಈ ಸಲ ನಿನ್ನ ಅದೃಷ್ಟ ಚೆನ್ನಾಗಿದ್ದು ತಪ್ಪಿಸ್ಕೊಂಡೆ. ಪ್ರತಿ ಸಲ ನಿಂಗೆ ಲಕ್ ಫೇವರ್ ಆಗಿರತ್ತೆ ಅಂತ ಅನ್ಕೋಬೇಡ. ಇದೇ ರೀತಿ ಫೀವರ್ ತರಿಸ್ಕೊಳ್ಳೋ ಪರಿಸ್ಥಿತಿಗಳು ಬರುತ್ತೆ. ತಪ್ಪು ಮಾಡಿರೋರು ಬೇಗ ಸಿಕ್ಕಾಕೊಂತಿಲ್ಲ ಅಂತ ಅಂದ್ರೆ ಅದರರ್ಥ ಇನ್ನವ್ರು ಸಿಗೋದಿಲ್ಲ ಅಂತ ಅಲ್ಲ. ಬದ್ಲಾಗೋದಕ್ಕೆ ದೇವ್ರವ್ರಿಗೆ ಸ್ವಲ್ಪ ಸಮಯ ಕೊಟ್ಟಿದ್ದಾನೆ ಅಂತ ಅರ್ಥ. ಯಾವತ್ತೋ ಒಂದಿನ ಖಂಡಿತವಾಗ್ಲೂ ನಿನ್ ಬಗ್ಗೆ ಗೊತ್ತಾಗತ್ತೆ. ಅಷ್ಟರಲ್ಲಿ ಮನುಷ್ಯಳಾಗಿ ಬದಲಾಗು, ಹೆಣ್ಣಿನ ತರ ವರ್ತಿಸು. ಅವನಿ ಸಡನ್ ಆಗಿ ಯಾಕೆ ಬಂದ್ಲು ಅಂತ ಅನ್ಕೊಂಡೆ. ನನ್ನ ಹೆಂಡತಿ ಬರೋದಕ್ಕೆ ಕಾರಣ ಇವಾಗ ಗೊತ್ತಾಯ್ತು. ಅವನಿ ಗ್ರೇಟ್. ನಾವ್ ವಾಪಸ್ಸು ಒಂದು ಮಾತ್ ಕೂಡ ಮಾತಾಡ್ದಾಗ ಮಾಡ್ಬಿಟ್ಲಲ್ವಾ? ಏ ಅಲ್ಲೋಡು, ಕಣಿ ಹೇಳ್ತೀನಮ್ಮ ಕಣಿ, ಇರೋದು ಇದ್ದ ಹಾಗೆ ಹೇಳ್ತೀನಿ, ಇಲ್ದಿರೋದನ್ನ ಇಲ್ಲ ಅಂತಾನೆ ಹೇಳ್ತೀನಿ. ಕಣಿ ಹೇಳ್ತೀನ್ರಮ್ಮೋ ಕಣಿ, ಕಣಿ ಹೇಳ್ತೀನಮ್ಮ ಕಣಿ, ಇರೋದನ್ನ ಇದ್ದ ಹಾಗೆ ಹೇಳ್ತೀನಿ, ಇಲ್ದಿರೋದನ್ನ ಇಲ್ಲ ಅಂತೀನಿ. ಕಣಿ ಹೇಳೋರು ಕೂಡ ಈ ಮಧ್ಯೆ ಕಾರಲ್ಲಿ ಓಡಾಡ್ತಾ ಇದ್ದಾರೆ. ಜಾತಕಕ್ಕೀಗ ಡಿಮ್ಯಾಂಡ್ ಹೆಚ್ಚಾಗಿದೆ ಕಣಪ್ಪ. ಈ ಕಣಿ ಹೇಳೋರಿಗೆ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ನಿಜ ಹೌದು, ಅವ್ರು ಸಂಪಾದಿಸಿದಷ್ಟು ಬೇರೆ ಯಾರು ಸಂಪಾದಿಸಲ್ಲ. ಕಣಿ ಹೇಳ್ತೀನ್ರಮ್ಮ ಕಣಿ, ಕಣಿ ಹೇಳ್ತೀನ್ರಮ್ಮ ಕಣಿ, ಮಧುರ ಮೀನಾಕ್ಷಿ ನುಡಿ, ಮಂಗಳೂರು ಮಂಗಳಾದೇವಿ ನುಡಿ, ನಡೆದಿದ್ದು ನಡೆದಿರೋ ಹಾಗೆ ಹೇಳ್ತೀನಿ, ನಡೆದಿರೋದನ್ನ ನಡೆಯಲ್ಲ ಅಂತಾನೆ ಹೇಳ್ತೀನಿ. ಕಣಿ ಹೇಳ್ತೀನೇ ತಾಯಿ. ನಮ್ ಜೀವನದ ಬಗ್ಗೆ ನಮಗ್ ಗೊತ್ತು ಬಿಡಮ್ಮ, ನೀನ್ ಹೊರಡು. ನಾನು ಯಾರಿಗ್ ಬೇಕೋ ಅವರಿಗೆ ಹೇಳೋದೇ ಇಲ್ಲ. ನಿನ್ನ ನೋಡಿದ್ರೆ ಯಾಕೋ ಕಣಿ ಹೇಳ್ಬೇಕು ಅನ್ಸ್ತಿದ್ಯೇ ತಾಯಿ. ನನ್ ಮಾತು ಸತ್ಯ, ನನ್ ನುಡಿ ಸತ್ಯ. ಯೋಚನೆ ಮಾಡ್ಬೇಡ್ವೆ ತಾಯಿ, ನಾನ್ ಹೇಳಿದ್ದು ಇಷ್ಟ ಆಗಿಲ್ಲ ಅಂದ್ರೆ
ಒಂದ್ ಲೋಟ ಅಕ್ಕಿ ಕೂಡ ಕೊಡ್ಬೇಡ್ವೆ ತಾಯಿ.